ಇದೆಲ್ಲ ಒಂದು ಕಡೆಗೆ ನಮ್ಮಲ್ಲೇ ಜನಸಂಖ್ಯೆಯಲ್ಲಿ ಇರತಕ್ಕಂಥ ಅಪೌಷ್ಟಿಕತೆ ನಿವಾರಣೆ ಆಗಬೇಕಾದಾಗ ಈ ರೀತಿಯಾದಂಥ ಪ್ರಾಡಕ್ಟ್ಗಳು ಇಂಪಾರ್ಟೆಂಟ್. ಈ ರೀತಿಯಾಗಿರ್ತಕ್ಕಂಥ ಪೌಷ್ಟಿಕಾಂಶವನ್ನು ಕೊಡ್ತಕ್ಕಂಥ ಆರ್ಗ್ಯಾನಿಕ್ ಪೌಡರ್ಗಳು ಇವರಲ್ಲ, ಅದೇ ಸ್ವಾಭಾವಿಕವಾಗಿರ್ತಕ್ಕಂಥ ಸಸ್ಯ ಮೂಲದಿಂದ ಬರ್ತಕ್ಕಂಥ ಪ್ರಾಡಕ್ಟ್ಗಳಾಗಿದೆ. ಸೊ ಆ ಪ್ರಾಡಕ್ಟನ್ನ ಕೊಡೋದ್ರಿಂದ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸಾಧ್ಯ ಆಗ್ತದೆ. ಹಣಕಾಸಿನ ಪರಿಸ್ಥಿತಿ ಅದೆಲ್ಲ ಏನಿದೆ ಅಂತಕ್ಕಂಥದ್ದು ನೋಡಿ ಇದನ್ನು ಪ್ರಾಯೋಗಿಕವಾಗಿ ಕೆಲವು ಶೋಲಾದರೂ ಕೂಡ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಶಾಲೆಗಳ ಆರಂಭ ಆಗಿದೆ, ಈ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಮುಂದಿನ ತಿಂಗಳು ಬಜೆಟ್ ಕೂಡ ಅಧಿವೇಶನ. ಹೌದೌದು, ಬಜೆಟ್. ಸೊ ಆ ಒಂದು ದಿಸೆಯಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಹೇಗೆ ಅಂತ ಅದನ್ನು ಬಜೆಟ್ ನಾನು ಅದಕ್ಕೆ ಹೇಳಿದೆ, ಪೂರ್ಣ ತಾರೀಕು ಅಸೆಂಬ್ಲಿನಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ನಾನು ಮಾತಾಡ್ತೀನಿ. ಮಾತಾಡೋ ಸಂದರ್ಭದಲ್ಲಿ ಜೀನಿ ವಿಚಾರನೇ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತೀನಿ. ಸರ್, ಈಗ ಇನ್ನೊಂದು, ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಸಹಕಾರ ಕ್ಷೇತ್ರದಿಂದ ಒಂದು ರೀತಿಯಲ್ಲಿ ಅತಿ ಚಿಕ್ಕದಾಗಿ ಬೆಳೆದು ಬಂದಂತಹ ಒಂದು ಸಂಸ್ಥೆ, ಈ ಸಂಸ್ಥೆಗೆ ಸರ್ಕಾರದಿಂದ ಕೇಂದ್ರದಿಂದ ಏನಾದರೂ ಒಂದು ಸಹಾಯ ಹಸ್ತ ಚಾಚೋದಾದ್ರೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ಒಂದು ವಿಧಿವಿಧಾನ ಅನುಭವಿಸ್ಬೋದು. ಈಗ ನನಗೆ ಅನಿಸೋದು, ಈಗ ಜನಗಳ ಮಧ್ಯದಲ್ಲಿದ್ದು ಬೆಳೀತಾ ಇರತಕ್ಕಂಥ ಸಂಸ್ಥೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿತು ಅಂತಂದರೆ ಕೆಟ್ಟ ಹೆಸರು ಬರ್ತದೆ. ಸರ್ಕಾರ ಮಧ್ಯ ಪ್ರವೇಶ ಇದು ಸರ್ಕಾರದ ಹಸ್ತಕ್ಷೇಪ ಆಯಿತು ಅಂದರೆ ಬಸವಸವರನ್ನು ಪ್ರವೇಶ ಆದಂಗೆ ಆಗ್ತದೆ. ಯಾಕಂದರೆ ಲೆಕ್ಕ ಕೇಳಕ್ಕೆ ಶುರು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಕೇಸ್ ಹಾಕ್ತಾರೆ, ಇನ್ನೊಂದು ತೊಂದರೆ ಕೊಡ್ತಾರೆ. ಅದರಿಂದ ಸದ್ಯಕ್ಕೆ ಸರ್ಕಾರದ ಬಳಿ ಬರದಲ್ಲೇ ಜನಗಳ ಮಧ್ಯದಲ್ಲಿ ಬೆಳೀಲಿ ಅಂತೇಳಿ ನನ್ನ ಆಸೆ.